श्री गुरुभ्यो नमः। हरिः ओम्। शिरा तालूकिन भक्त महाशयरल्लि विनंति, प्रति वर्षदंते शिवरात्रि प्रयुक्त लोक कल्याणार्थवागि शिरा टौन श्री लक्ष्मी वेंकटेश्वर कल्याण मंटपदल्लि 12ने वर्षद सहस्त्रलिंगार्चने ಒಂದು ಕಾರ್ಯಕ್ರಮವು ನಮ್ಮ ಸಹಸ್ರಲಿಂಗಾರ್ಚನೆ ಕಮಿಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಭಕ್ತಾದಿಗಳು ಈ ಸಹಸ್ರಲಿಂಗ ಅರ್ಚನೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತು ಒಂದನೆಯದಾಗಿ ಈ ಸಹಸ್ರಲಿಂಗಾರ್ಚನೆಯ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ಮಾಡತಕ್ಕಂಥದ್ದು, ಇದರಲ್ಲಿ ಯಾವುದೇ ಒಂದು ಜಾತಿ ಭೇದ ಇಲ್ಲದೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಎರಡನೆಯದಾಗಿ ವಾಗೋಡ ವಾಸಿಗಳಾದಂಥ ರಾಧಮ್ಮನವರ ಒಂದು ಅವರ ಹಸ್ತದಿಂದ ನಿರ್ಮಾಣಗೊಂಡ ಉತ್ತದ ಮಣ್ಣಿನಿಂದ ನಿರ್ಮಾಣಗೊಂಡ ಲಿಂಗಗಳು ಉತ್ತದ ಮಣ್ಣಿನಿಂದ ನಿರ್ಮಾಣ ಮಾಡತಕ್ಕಂಥ ಲಿಂಗಗಳಿಗೆ ಒಂದು ಪ್ರತ್ಯೇಕವಾಗಿ, ಅಂದರೆ ದಂಪತಿಗಳಾಗ್ಬೋದು ಅಥವಾ ಮಹಿಳೆಯರಾಗ್ಬೋದು ಅಥವಾ ಯುವಕರಾಗ್ಬೋದು, ಯಾರು ಬೇಕಾದರೂ ಒಂದು ಈ ಕೂತ್ಕೊಂಡ್ಬಿಟ್ಟು ಒಂದು ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಬಾಗೋಡದ ರಾಧಮ್ಮನವರು ಈ ಲಿಂಗದ ಒಂದು ಕೊಡುಗೆಯನ್ನು ಪ್ರತಿ ವರ್ಷವೂ ಕೊಡ್ತಾ ಇದ್ದಾರೆ. ಈ ವರ್ಷವೂ ಸಹ ಒಂದು ಸುಮಾರು 8,000 ಲಿಂಗಗಳನ್ನು ನಮ್ಮ ಸಹಸ್ರಲಿಂಗಾರ್ಚನೆ ಒಂದು ಸಮಿತಿಗೆ ಕೊಡುಗೆಯಾಗಿ ಕೊಡಲಿದ್ದಾರೆ. ವಿಶೇಷವಾಗಿ ಅಂದರೆ ಒಂದು ಶಾಸ್ತ್ರದಲ್ಲಿ ಶಿವರಾತ್ರಿ ಬಗ್ಗೆ ಭಾಳ ಉಲ್ಲೇಖವಿದೆ, ಅದೇ ರೀತಿ ಈ ಲಿಂಗಗಳನ್ನು ಒಂದು ಪೂಜೆ ಮಾಡೋದರಿಂದ, ಅಂದರೆ ಒಂದೊಂದು ಲಿಂಗಕ್ಕೆ ಒಂದೊಂದು ವಿಶೇಷ ಇರುತ್ತೆ, ಅದು ಪುರಾಣದಲ್ಲಿ ಜಾಸ್ತಿ ಉಲ್ಲೇಖ ಇದೆ. ಈ ಉತ್ತದ ಮಣ್ಣಿನಲ್ಲಿ ಲಿಂಗ ಪೂಜೆ ಮಾಡೋದರಿಂದ ಸಮಸ್ತ ಅರಿಷ್ಟಗಳು ಅಂತ ಅಂದರೆ ನಿಮಗೆ ಗ್ರಹಬಾಧೆ ಇರ್ಬೋದು ಅಥವಾ ಜಾತಕ ರೀತಿ ಯಾವುದೇ ಇದ್ರೆ ದೋಷ ಇದ್ದಿರ್ಬೋದು, ಈ ಥರ ನಿವಾರಣೆಗೋಸ್ಕರ ಒಂದು ಉತ್ತದ ಮಣ್ಣಿನಿಂದ ಮಾಡ್ತಕ್ಕಂಥ ಲಿಂಗಗಳನ್ನು ಪೂಜೆ ಮಾಡೋದರಿಂದ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಜೊತೆಗೆ ನಮ್ಮ ಸಹಸ್ರಲಿಂಗಾರ್ಚನೆಗೆ ಒಂದು ಪೂಜೆಗೆ ಸುಮಾರು ಅಂತಾರಾಜ್ಯ ಅಂದರೆ ಅಮರಾಪುರದಿಂದನೂ ಬರ್ತಾ ಇದ್ದಾರೆ, ತುಮಕೂರಿಂದನೂ ಬರ್ತಾ ಇದ್ದಾರೆ, ತಿಮ್ಮನಳ್ಳಿ ಈ ಕಡೆಯಿಂದನೂ ಪ್ರತಿ ವರ್ಷವೂ ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಒಂದು ಅಭಿಷ್ಟವನ್ನು ಈಡೇರಿಸಿಕೊಂಡಿದ್ದಾರೆ. ಮತ್ತು ಇದೇ ಸದಾವಕಾಶವನ್ನು ನಮ್ಮ ಶಿರಾ ಜನತೆಯು ಸಕಾಲಕ್ಕೆ ಆಗಮಿಸಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಇದಕ್ಕೆ ಈ ಸಹಸ್ರಲಿಂಗ ಅರ್ಚನೆ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಶುಲ್ಕ ಇಲ್ಲ. ಜೊತೆಗೆ ಈ ಸರಿ ಪ್ರತಿ ವರ್ಷವೂ ಲಿಂಗಗಳನ್ನು ಒಂದೊಂದು ಪುಣ್ಯಕ್ಷೇತ್ರದಲ್ಲಿ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ. ಈ ಸರಿ ಈ ಪುಣ್ಯಕ್ಷೇತ್ರವಾದ ಅಂದರೆ 8ನೇ ಶತಮಾನದಲ್ಲಿ ಅದ್ವೈತ ವೇದಾಂತ ಪ್ರತಿಪಾದಕರಾದಂತಹ ಶ್ರೀಮದ್ ಜಗದೂರು ಆದಿಶಂಕರಾಚಾರ್ಯರು ಸ್ಥಾಪಿಸಿದ 4 ಪ್ರಮುಖ ಪೀಠಗಳಲ್ಲಿ ಶೃಂಗೇರಿ ಪ್ರಥಮವಾದದ್ದು. ಇಂತಹ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಶಾರದಾಂಬೆ ಹಾಗೂ ವಿದ್ಯಾಶಂಕರ ಸನ್ನಿಧಾನದಲ್ಲಿ ಹರಿಯುವ ತುಂಗಾ ನದಿಯಲ್ಲಿ ಈ ವರ್ಷ ವಿಸರ್ಜನೆ ಮಾಡಲಾಗುತ್ತದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಅಂದರೆ ಸುಮಾರು ಈ ಕಾರ್ಯಕ್ರಮ ಸಂಜೆ 1:00 ಗಂಟೆಗೆ ಗಣಪತಿ ಪೂಜೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಆಗುತ್ತದೆ. 8 ಗಂಟೆಗೆ ದಂಪತಿಗಳು ಮತ್ತು ಯುವಕ ಯುವತಿಯರಿಂದ ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮ, ಹಾಗೂ ವಿಶೇಷವಾಗಿ ಒಂದು ಸಾಮೂಹಿಕ ಒಂದು ಪಂಚಾಮೃತಕ್ಕೆ ಏಕವಾರ ರುದ್ರಾಭಿಷೇಕ ಇರುತ್ತೆ. ಈಶ್ವರನಿಗೆ ಒಂದು ಅಭಿಷೇಕ ಪ್ರಿಯ ವಿಷ್ಣು ಅಂದರೆ ಅಭಿಷೇಕ ಪ್ರಿಯ ಅಂದರೆ ಅಭಿಷೇಕ ಮಾಡಿದರೆ ಭಗವಂತ ಏನು ಬೇಕಾದ್ರೂ ಕೊಡ್ತಾನೆ ಅಂತ. ಕಲಿಯುಗದಲ್ಲಿ ಗಣಪತಿ ದೇವಿ ಮತ್ತು ಈಶ್ವರ ಇವರು ಬೇಗನೆ ಫಲ ಕೊಡ್ತಕ್ಕಂಥರು, ಅದಕ್ಕೆ ದೇವಾದೇವತೆಗಳೆಲ್ಲ ಈಶ್ವರನ ಜಾಸ್ತಿ ಆರಾಧನೆ ಮಾಡ್ತಿದ್ರು. ಅದೇ ರೀತಿ ನಾವು ಸಹಿತ ಈ ಭಗವಂತನಿಗೆ ಈ ಲೋಕ ಕಲ್ಯಾಣಾರ್ಥವಾಗಿ ಈ ಮಹಾಮಾರಿ ಕೋವಿಡ್ ಕಮ್ಮಿ ಆಗ್ತಾ ಇದೆ, ಮುಂದೆ ಬರ್ತಕ್ಕಂಥದ್ದು ಶುಭಕೃತ ನಾಮ ಸಂವತ್ಸರ, ಅದರಲ್ಲಿ ಯಾವುದೇ ರೋಗ ರುಜಿನಗಳು ಇರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಶಾಸ್ತ್ರ ಏನು ಹೇಳ್ತಕ್ಕಂಥದ್ದು ಆ ಸಂವತ್ಸರ ಹೇಳುತ್ತೆ, ಶುಭಕೃತು ಅಂತಂದರೆ ಶುಭಕೃತು ಒಳ್ಳೆಯದು
ಆಗ್ತಕ್ಕಂಥದ್ದು. ಮುಂದೆ ರೋಗ ರುಜಿನಗಳು ಯಾವುದು ಇರೋದಿಲ್ಲ ಆಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಲೋಕ ಕಲ್ಯಾಣಾರ್ಥವಾಗಿ ಇಷ್ಟೊಂದು ನಡೆಯೋದ್ರಿಂದನೇ ಅಷ್ಟೊಂದು ಹೆಚ್ಚಿನ ರೀತಿ ಒಂದು ಅಂಥ ಸಾವು ನೋವುಗಳು ಕಮ್ಮಿ ಆಯಿತು ಅಂತ ಒಂದು ಭಾವನೆ ಈ ಧಾರ್ಮಿಕ ಕಾರ್ಯಗಳು ನಡೆಯೋದ್ರಿಂದ. ಅದೇ ರೀತಿ ನಮ್ಮ ದೇಶಕ್ಕೆ ಈ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮದಿಂದ ನಮ್ಮ ಲೋಕಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ಗ್ರಾಮಕ್ಕೆ ಎಲ್ಲ ರೀತಿಯ ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಮತ್ತು ಸರ್ವೇ ನದಾ ನದಾ ನದಿ ನದಾಹ ಅಂದರೆ ಎಲ್ಲ ನದಿ ಮತ್ತು ತಟಾಕುಗಳು ಮತ್ತು ಇವೆಲ್ಲನೂ ಸುವೃಷ್ಟಿಯಾಗಿ ಪರಿಪೂರ್ಣವಾಗಿ ತುಂಬಲಿ ಮತ್ತು ನಮ್ಮ ಶಿರಾ ನಗರ ಎಲ್ಲ ರೀತಿಯ ಸುಭಿಕ್ಷವಾಗಿರಲಿ ಅಂತೇಳಿ ಒಂದು ಸಂಕಲ್ಪದಿಂದ ಮಾಡ್ತಾ ಇದ್ದೀವಿ. ಈ ವರ್ಷ ಸುಭಿಕ್ಷವಾಗಿದೆ, ಇನ್ನೂ ಮುಂದೆ ಇದೇ ರೀತಿ ನಮ್ಮ ಶಿರಾ ನಗರ ಎಲ್ಲ ರೀತಿಯಿಂದಲೂ ಸಹಸ್ರಲಿಂಗಾರ್ಚನೆಯ ಒಂದು ನೆರವೇರುವಂತಹ ಒಂದು ಕಾರ್ಯಕ್ರಮ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪ NH ಪೌರ ರಸ್ತೆ ಶಿರಾ. ಅಂದರೆ ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥವರು ಪಂಚೆ ಮತ್ತು ಶಲ್ಯದೊಂದಿಗೆ ಭಾಗವಹಿಸಬೇಕು. ಇದಕ್ಕೆ ಯಾವುದೇ ರೀತಿಯ ಒಂದು ಪೂಜೆಯ ಶುಲ್ಕ ಇರುವುದಿಲ್ಲ. ಮತ್ತೊಂದು ಸರಿ ಒಂದು ಸ್ಥಳ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪ NH ಪೌರ ರಸ್ತೆ ಸಂತೆಪೇಟೆ ಶಿರಾ. ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಸುಭಿಕ್ಷವಾಗಿರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.